ಯಾವೇತಾನ್ ನಿರೀಕ್ಷೇಹಂ ಯೋಧು ಕಾಸ್ಥಿನ್ ಕೈರ್ಮಯ ಸಹ ಅಸ್ಮಿನ್ ರಣಸಮುದ್ಯಮೇ ಇದು ಗೀತೆಯ ಇಪ್ಪತ್ತ ಎರಡನೆಯ ಶ್ಲೋಕ ಮೊದಲ ಅಧ್ಯಾಯದಲ್ಲಿ ಬಂದ ಇಪ್ಪತ್ತೆರಡನೆಯ ಶ್ಲೋಕ ಜಗತ್ ಪ್ರಾಣಾನ್ ಸಂಸ್ಕೃತ ಸಂಸ್ಕೃತಿ ಗುರುಂ ಕೃಷಿಕಂ ಸೈನಿಕ ಗಾಂಚ ವಂದೇ ಭಾರತ ಮಾತರಂ ಟಿ ವಿಕ್ರಮವಾಹಿನಿಯ ಸಮಸ್ತ ವೀಕ್ಷಕರಿಗೆ ಹೃತ್ಪೂರ್ವಕವಾದ ನಮಸ್ಕಾರಗಳು ಒಂದು ಪೂರ್ವ ಸಿದ್ಧತೆ ಒಂದು ಕಾರ್ಯದ ಹಿಂದೆ ದೊಡ್ಡ ಕೆಲಸ ಮಾಡುತ್ತೆ ಅಲ್ಲಿರುವ ನಮ್ಮ ಮಾನಸಿಕವಾದ ಸ್ಥಿತಿಯೂ ಕೂಡ ಅಷ್ಟೇ ಪ್ರಮುಖ ಅದನ್ನು ಅಳೆದು ತೂಗಿ ನಾವು ಕಾರ್ಯಕ್ಕೆ ಪ್ರವೃತ್ತರಾಗುವುದು ಅತ್ಯಂತ ಉತ್ತಮವಾದ ನಡೆ ಹಾಗಾಗಿ ಈ ಹಿಂದಿನ ಇಡೀ ಒಂದು ಪರಿಸರವನ್ನು ಪರಿಚಯಿಸಿಕೊಡುವ ನಿಟ್ಟಿನಲ್ಲಿ ಮೊದಲನೇ ಅಧ್ಯಾಯ ತೊಡಗಿ ನಮ್ಮನ್ನು ಎಚ್ಚರಿಸುತ್ತೆ ಎಷ್ಟೋ ವಿಷಯದಲ್ಲಿ ಅಹಂಕಾರ ಪಡುವುದಲ್ಲ ದೊಡ್ಡವರನ್ನು ಅವಮಾನಿಸುವುದಲ್ಲ ಅಥವಾ ನಾವೇ ಎಲ್ಲ ಅನ್ನುವ ರೀತಿಯಲ್ಲಿ ನಡೆಯುವುದೂ ಸಲ್ಲ ಈ ರೀತಿ ಮಾ ವಿಷಯಗಳನ್ನು ತಿಳಿಸ್ತಾ ತಿಳಿಸ್ತಾ ಒಂದು ಕ್ಯಾರೆಕ್ಟರನ್ನು ನಮ್ಮೊಳಗೇನೆ ರೂಪುಗೊಳಿಸುವ ಒಂದು ವಿಶಿಷ್ಟವಾದ ಪದ್ಧತಿಯನ್ನು ಇದು ಹಾಕಿಕೊಡುತ್ತೆ ನೀನು ಮಾಡು ಅಂತ ಹೇಳುವುದಕ್ಕಿಂತ ಅವರು ಹೀಗೆ ಮಾಡಿದ್ರು ಅಂತ ಹೇಳುವುದರಲ್ಲಿ ಹೆಚ್ಚು ನಮಗೆ ಅದು ಮಾಡಬೇಕಾದದ್ದು ಅಂತಲೂ ಗೊತ್ತಾಯಿತು ಮಾಡಿದ್ರಿಂದಾಗಿ ಅವರು ಹಾಗೆ ಚೆನ್ನಾಗಿ ಬದುಕಿದ್ದಾರೆ ಅನ್ನೋದು ಅರ್ಥ ಆಯಿತು ಹಾಗೆ ಇಲ್ಲಿ ಅರ್ಜುನ ಏನು ಮಾಡಿದ ಅನ್ನೋದನ್ನು ಹೇಳುವ ಮೂಲಕ ನೀವೇನು ಮಾಡಬಾರ್ದು ಅನ್ನೋದನ್ನು ಹೇಳ್ತಿದ್ದಾರೆ ಮೇ ರಥಂ ಸ್ಥಾಪಯ ಅಂತ ಹೇಳಿದವನು ನನ್ನ ರಥವನ್ನು ನಿಲ್ಲಿಸು ಎಲ್ಲಿ ಎರಡು ಶತ್ರು ಪಕ್ಷ ನಮ್ಮ ಪಕ್ಷದ ಮಧ್ಯದಲ್ಲಿ ಕೊಂಡು ಹೋಗಿ ನಿಲ್ಲಿಸು ಸೇನೆಯೋ ಉಭಯೋ ಮಧ್ಯೆ ಸ್ಥಾಪಯ ಅಂತ ಆದೇಶ ಮಾಡಿದ್ದಕ್ಕೆ ಕೃಷ್ಣ ಏನು ಗಲಿಬಿಲಿ ಆಗಲಿಲ್ಲ ಬಿಟ್ಟ ಕೆಲವೊಂದು ಸರ್ತಿ ಓಡುತ್ತೆ ಎಂದಾಗ ಬಿಡಬೇಕು ಅದರ ಪಾಡಿಗೆ ಎಷ್ಟು ದೂರ ಓಡುತ್ತೋ ಓಡಲಿ ತನ್ನ ಸಾಮರ್ಥ್ಯ ಏನು ಅಂತ ಗೊತ್ತಾಗೋ ತನಕ ಓಡುತ್ತೆ ಆಮೇಲೆ ಯಾರು ನಿಜವಾಗಿ ನಮ್ಮ ಜೊತೆಗೆ ಬರುವವರು ಅನ್ನೋದು ಗೊತ್ತಾಗುತ್ತೆ ಯಾವದೇತಾನ್ ನಿರೀಕ್ಷೇಹಂ ಯೋದ್ಧು ಕಮಾನವಸ್ಥಿತಾನ್ ಕೈರ್ಮಯ ಸಹ ಯೋದ್ಧವ್ಯಂ ಅಸ್ಮಿನ್ ರಣಸ ಯಾವತ್ ಏತಾನ್ ನಿರೀಕ್ಷೆ ಇವರನ್ನೆಲ್ಲ ಒಂದು ಸರ್ತಿ ನಾನು ನೋಡಬೇಕು ಯಾರ್ಯಾರು ಬಂದಿದ್ದಾರೆ ಎಲ್ಲೆಲ್ಲಿ ನಿಂತಿದ್ದಾರೆ ಏನೇನು ಸಲಕರಣೆಗಳನ್ನು ಹೊತ್ತುಕೊಂಡಿದ್ದಾರೆ ಅಹಂ ನಿರೀಕ್ಷೆ ನಿರೀಕ್ಷೆ ಅಂದರೆ ಚೆನ್ನಾಗಿ ಗಮನಿಸ್ತೇನೆ ಕೂಲಂಕಷವಾಗಿ ಪ್ರತಿಯೊಂದು ವಿಷಯವನ್ನು ಕೂಡ ನಾನು ಅರ್ಥ ಮಾಡಿಕೊಳ್ಳುವುದಕ್ಕೆ ಆಗುವಂತೆ ಒಮ್ಮೆ ನೋಡಬೇಕು ನಾನು ಯೋದ್ಧ ಅವಸ್ಥಿತಾನ್ ಯಾರಿಗೆ ಯುದ್ಧ ಮಾಡಬೇಕು ಅಂತ ಇಷ್ಟೆಲ್ಲ ಬಯಕೆ ಇದೆ ಮಯಾ ಸಹ ಯೋಧವ್ಯಂ ನನ್ನ ಜೊತೆಗೆ ಹೋರಾಡುವವರು ಯಾರು ಅರ್ಜುನ ಯುದ್ಧಕ್ಕೆ ಬರ್ತಾನೆ ಅಂತ ಗೊತ್ತಾದ ಮೇಲೂ ಶಸ್ತ್ರವನ್ನು ಹಿಡಿದು ನಿಂತಿರುವ ಎದೆಗಟ್ಟಿರುವ ಎದೆಗಾರಿಕೆಯ ಮಂದಿ ಯಾರು ನೋಡಬೇಕು ನಾನು ಅವರನ್ನು ಅಂದರೆ ಅರ್ಜುನ ಒಂದು ಸರ್ತಿ ಹೀಗೆ ಹೋಗಿ ಬಂದರೆ ಅವನ ತಲೆಯಲ್ಲಿ ಏನು ಅಂದರೆ ಈಗ ಒಂದು ಸರ್ತಿ ಅರ್ಜುನ ಹೋಗಿ ಏ ಅರ್ಜುನ ಯುದ್ಧ ಕಣೋ ನಾವಿಲ್ಲಿ ಯುದ್ಧ ಮಾಡಲಿಕ್ಕಾಗಲ್ಲ ಅಂತ ಹೊರಟೋಗ್ತಾರೆ ಅಂತ ಅನ್ನುವ ಅವನು ನೋಡಿ ಎಲ್ಲ ಸಜ್ಜನನಲ್ಲಿಯೂ ಕೆಲವೊಮ್ಮೆ ಇಂತಹ ಅವ್ಯವಸ್ಥೆ ಇರುತ್ತೆ ದುರ್ಜನನಲ್ಲೂ ಅವ್ಯವಸ್ಥೆ ಇರುವುದನ್ನು ಮತ್ತೆ ಪ್ರತ್ಯೇಕ ಹೇಳಬೇಕಾಗಿಲ್ಲ ಕೃಷ್ಣ ಭಕ್ತ ಅವನು ಏನು ಸಾಮಾನ್ಯ ಅಲ್ಲ ಹಾಗಿದ್ದರೂ ಅವನು ಅಂತರಂಗದಲ್ಲಿ ಇದ್ದ ಕೆಲವು ಕೋಡುಗಳು ಏನು ಮೂಡ್ತಾ ಇದ್ವು ಅದನ್ನು ಈ ಪದ್ಯಗಳು ಬಿಡಿಸಿ ಹೇಳ್ತಾ ಇವೆ ಯೋದ್ಧು ಕಾಮಾನ್ ಅವಸ್ಥಿತಾನ್ ಕೈರ್ಮಯಾ ಸಹ ಯೋಧವ್ಯಂ ಯಾರ ಜೊತೆಗೆ ನಾನು ಹೋರಾಡಬೇಕಾದದ್ದಿದೆ ಯಾರು ನನ್ನ ಜೊತೆಗೆ ಹೋರಾಡಲಿಕ್ಕೆ ಸಿದ್ಧರಾಗಿ ನಿಂತವರು ಅಸ್ಮಿನ್ ರಣಸಮ ಉದ್ಯಮಿ ಅವರೇನೂ ದ್ಯೂತ ಆಡ್ಲಿಕ್ಕೆ ಬರಲಿಲ್ಲ ಅಥವಾ ಈ ಯಾಕೆಂದರೆ ಅಲ್ಲಿ ನಾವು ಸೋತ್ವಿ ನಮಗೆ ಅಲ್ಲಿ ಶಕ್ತಿ ಇರಲಿಲ್ಲ ಆ ವಿಷಯದಲ್ಲಿ ನಾವು ಸ್ವಲ್ಪ ಹಿಂದೆ ಸರಿಬೇಕಾಗಿತ್ತು ಯಾಕೆಂದ್ರೆ ನಮಗೆ ಅದರ ಬಗ್ಗೆ ಪರಿಚಯ ಇರಲಿಲ್ಲ ಅವರ ಮೋಸ ಅನ್ಯಾಯ ತೋಳಿನ ಬಲವನ್ನೇ ನಂಬಿಕೊಂಡವರು ನಾವು ಆದರೆ ಇವತ್ತು ಅವತ್ತಿನ ಹಾಗೆ ಇದು ದ್ಯೂತ ಅಲ್ಲ ಇದು ನಮ್ಮ ಸಾಮರ್ಥ್ಯದ ಸ್ಟೇಜ್ ಇದು ನಮ್ಮ ಕ್ರೀಡಾಂಗಣ ಇದು ಇಲ್ಲಿ ನಾವೇ ರಾಜ ನಮ್ಮ ಕೈಯಲ್ಲಿ ತೋಳಿನ ಬಲದಿಂದ ನಾನೇನು ಮಾಡಬಹುದು ಅದೆಲ್ಲವನ್ನು ಇವತ್ತು ಪ್ರಯೋಗಿಸಿ ತೋರಿಸ್ತೇನೆ ಅಂದರೆ ಒಂದು ರೀತಿಯಲ್ಲಿ ತನ್ನ ಪರಾಕ್ರಮದ ಬಗ್ಗೆ ಹಮ್ಮು ನನ್ನ ಪರಾಕ್ರಮವನ್ನು ತಿಳಿದವರ ಮನಸ್ಸಿನಲ್ಲಿ ಏನಿದೆ ಬಿಮ್ಮು ಅನ್ನೋದನ್ನು ನೋಡಬೇಕು ಅನ್ನುವ ಯೋಚನೆ ಇಲ್ಲಿ ಬಂದ ಮಯಾ ಸಹ ಕೈ ಹಿ ಯೋಧವ್ಯಂ ನನ್ನ ಜೊತೆಗೂ ಹೋರಾಡಲಿಕ್ಕೆ ನಿಂತವರು ಇಲ್ಲಿ ಯಾರಿದ್ದಾರೆ ಯಾರು ಅಂತಹ ಎದೆಗಾರಿಕೆ ಉಳ್ಳವರು ಅಂತ ಕೃಷ್ಣನ ಹತ್ರ ಕೇಳ್ತಾ ನನ್ನ ರಥವನ್ನು ಕೊಂಡು ಹೋಗಿ ನಿಲ್ಲಿಸು ಅಂತ ಹೇಳ್ತಾನೆ ಮತ್ತು ಮುಂದೆ ಒಂದೆರಡು ಇದೇ ರೀತಿಯಾದ ಮಾತುಗಳನ್ನು ಆಡ್ತಾನೆ ಆಡ್ತಾ ಆಡ್ತಾ ಹೋದ ಹಾಗೆ ಒಳಗಿನಿಂದ ಒಳಗಿನಿಂದ ಅವನಲ್ಲಿರುವ ಕೆಲವೆಲ್ಲ ದೋಷಗಳು ಅದು ಹೇಗೆ ಹೊರಕ್ಕೆ ಬರುತ್ತೆ ಅಂತ ಮುಂದಿನ ಪದ್ಯಗಳಲ್ಲಿ ಗೊತ್ತಾಗುತ್ತೆ ಅದರ ಚಿಂತನೆಯನ್ನು ಮುಂದಿನ ಪದ್ಯದ ಅನುಸಂಧಾನದಲ್ಲಿ ನೋಡೋಣ ಅಂತ ಹೇಳ್ತಾ ನಮಸ್ಕಾರ ಟಿ ವಿ ವಿಕ್ರಮ ದೇಶ නෙමක ගලී